ಸುಮಂತ್ ಅವರು ಕೂಡ ನಮ್ಮ ಜೊತೆ ಕರೆಯಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಸರ್ ನೀವು ಚೆನ್ನಾಗಿದ್ದೀರಾ ಸೂಪರ್ ಸರ್ ಸೂಪರ್ ಸೂಪರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್ ನಾವು ಚಿತ್ರದುರ್ಗ ಹಿರಿಯೂರು ಓಕೆ ಸರ್ ಹೇಳಿ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾ ಬೇಡವಾ ಅನ್ನುವಂತ ಒಂದು ಪ್ರಶ್ನೆ ಎದ್ದುಕೊಂಡಿದೆ ಖಂಡಿತವಾಗ್ಲೂ ಇರಬೇಕಿತ್ತು ಸರ್ ಓಕೆ ಅವರು ಬೇಕು ಬಿಗ್ ಬಾಸ್ ಮನೆಗೆ ಅಂದ್ರೆ 15 ಜನ ಸೇರ್ಕೊಂಡು ಒಬ್ಬನ್ನ ಟಾರ್ಗೆಟ್ ಮಾಡೋದು ಅದ್ಯಾವ ಸೀಮೆ ಆಟ ಸರ್ ಅದು ಓಕೆ ಹೇಳಿ 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 ಆಗಿದ್ರೆ ಇವರು ನಮ್ಮ ನವಾಚ್ಯ ಶಬ್ದಗಳಿಂದ ನಿಂತು ಪ್ರಚೋದನೆ ಕೊಟ್ಟಿದ್ದಾರೆ ಫಸ್ಟ್ ಆಗಿದ್ರೆ ಅದಕ್ಕೆ ಜಗದೀಶ್ ಅವರಿಗೆ ಅವ್ರ ಪಾಡಿಗೆ ಅವ್ರು ಅಡ್ಡಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಇದ್ರು ಪ್ರಚೋದನೆ ಕೊಟ್ಟಿದ್ದಾರೆ ಇದು ಬರುತ್ತೆ ಅಲ್ವಾ ಸರ್ ಹೌದು ಹೌದು ಪ್ರಚೋದನೆ ಫಸ್ಟ್ ಕೊಟ್ಟಾಗ್ಲೇ ತಾನೆ ಒಬ್ಬ ಮನುಷ್ಯ ಪ್ರಚೋದನೆ ಸಿಕ್ಕಾಗ್ಲೇ ಅವ್ನು ಮಾತಾಡೋದು ಹೌದು 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 ಆ ಪ್ರಚೇಸ್ ಇದರಲ್ಲಿ ಮೂಮೆಂಟ್ ಅಲ್ಲಿ ತಪ್ಪು ಅಂಶ ಅವ್ರ ಬಗ್ಗೆ ಮಾತಾಡಿ ತಪ್ಪು ಅದ್ರಲ್ಲಿ ಎರಡ್ ಮಾತಿಲ್ಲ ಅದೊಂದು ಪದ ಬಳಕೆನ ಬಿಟ್ರೆ ಜಗದೀಶ್ ಅವರು ಚೆನ್ನಾಗಿ ಆಡ್ತಾ ಇದ್ರು ಹೌದು ಚೆನ್ನಾಗಿ ಆಡ್ತಾ ಇದ್ರು ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ರು ಒಳ್ಳೆ ಕಂಟೆಂಟ್ ಸರ್ ಒಳ್ಳೆ ಕಂಟೆಂಟ್ ಹೌದು ಅವ್ರಿಗೆ ಹೊರಗಿದ್ದಕ್ಕಿಂತ ಜಾಸ್ತಿ ಒಳಗ್ ಹೋದ್ಮೇಲೆ ಜನ ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಓಕೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ನಾವು ನೋಡ್ತಾ ಹೋದಾಗ ನಮ್ಗೆ ಏನ್ ಅನ್ಸೋದು ಅರೆ ಬಿಗ್ ಬಾಸ್ ಮನೆಯಿಂದ ಜಗದೀಶ್ ಅವರು ಹೊರಗೆ ಬಂದ್ಬಿಟ್ರಾ ಹೊರಗೆ ಬಂದ್ಬಿಟ್ಬಿಟ್ರಾ ಅಂದ್ರೆ ಈಗ ಬಿಗ್ ಬಾಸ್ ಒಂದ್ ಕಡೆ ಸಪ್ಪೆ ಸಪ್ಪೆ ಹೊಡಿತಲ್ಲ ಹಿಂಗ್ ಮಾಡೋದು ಇವಾಗ ಎಂಟರ್ಟೈನ್ಮೆಂಟ್ ಇರಂಗಿಲ್ಲ TRP ಇರಂಗಿಲ್ಲ ಅಂತ ಒಂದಿಷ್ಟು ಆರೋಪಗಳು ಹೌದು ಸರ್ ಹೌದು ಜಗದೀಶ್ ಅಂದ್ರೆ TRP ಅಂದ್ರೆ ಜಗದೀಶ್ ಹೌದು ಈಗಾಗಲೇ ಅವ್ರ ಫ್ಯಾನ್ಸ್ ಪೇಜ್ ನೋಡ್ತಾ ಹೋದ್ರೆ ಹೊರಗಡೆ ಫುಲ್ ಏನು ಸಿಂಹ ಗರ್ಜಿಸ್ತಾ ಇದೆ ಕಾಡಲ್ಲಿ ರಾಜ ಹಿಂಗೆ ಓಕೆ ಇದ್ರ ಬಗ್ಗೆ ಸುದೀಪ್ ಸರ್ ಮಾತಾಡ್ಬೇಕು ಹಂಗಾದ್ರೆ ಗೌರವ ಅಂದ್ಮೇಲೆ ಆತ್ಮಗೌರವ ಎಲ್ಲರಿಗೂ ಇದ್ದೇ ಇರುತ್ತೆ ಹೌದು 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 ಇದ್ರ ಬಗ್ಗೆ ಸುದೀಪ್ ಸರ್ ಇವತ್ತು ಮಾತಾಡ್ಬೇಕು ಸರ್ ಓಕೆ ಓಕೆ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಏನೋ ಮಹಿಳಾ ಸ್ಪರ್ಧಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಗದೀಶ್ ಅವರು ಏನು ಹೊಣೆ ಹೊತ್ತು ಹೊರಗೆ ಬಂದಿದ್ದಾರೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಜಗದೀಶ್ ಅವರ ಪರವಾಗಿ ಇಡೀ ಕರ್ನಾಟಕದ ಜನತೆ ನಿಂತ್ಕೊಂಡ್ಬಿಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಇರಲೇಬೇಕು ಇವತ್ತು ಏನಾದರೂ ಅವರನ್ನು ಹೊರಗಡೆ ತೆಗೆದುಬಿಟ್ರೆ ನಾವು ಬಿಗ್ ಬಾಸೇ ನೋಡಲ್ಲ ಅಂತ ಸಾಕಷ್ಟು ಜನ ಒಂದು ಕಡೆ ಯಾಕಂದರೆ ಬಿಗ್ ಬಾಸ್ ನೋಡೋಕ್ಕೆ ಮಜಾನೇ ಬರೋದಿಲ್ಲ ಅಂತ ಒಂದಿಷ್ಟು ಆರೋಪಗಳನ್ನು ಸಹಜವಾಗಿ ನಾವು ಕೇಳ್ತಾ ಇದ್ದೀವಿ ಸೊ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಕರೆ ಮಾಡ್ತಾ ಇದ್ದಾರೆ ಇಲ್ಲಿಂದ ಶಿವಮೊಗ್ಗದಿಂದ ಕರೆ ಮಾಡ್ತಾ ಇದ್ದಾರೆ ಸೊ ರಾಜು ಅವರು ಕೂಡ ಕರೆ ಮಾಡಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಎಲ್ಲಿಂದ ಕರೆ ಮಾಡಿದ್ದೀರಾ ಗಂಗಾವತಿ ಸರ್ ಗಂಗಾವತಿ ಸೊ ನೋಡಿ ಜಗದೀಶ್ ಅವರ ಫ್ಯಾನ್ಸ್ ಎಲ್ಲೆಲ್ಲಿ ಇದ್ದಾರೆ ಅಂತ ಸೊ ಹೇಳಿ ಇಲ್ಲ ಸರ್ ಜಗದೀಶ್ ಇರಬೇಕು ಸರ್ ಹಾ ಮಾನಸನ ಯಾಕೆ ಇಟ್ಕೊಂಡಿಲ್ಲ ಅಕ್ಕಿ ಮೊದಲು ಕಳಿಸ್ಬಿಡು ಸರ್ ಮಾನಸನ ಓಕೆ ಹಾ ಸರ್ ಜಗದೀಶ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್ ಹೌದಾ ತುಂಬಾ ಚೆನ್ನ ಅಷ್ಟು ಜನ ಸೇರಿ ಪಾಪ ಅವನೊಬ್ಬನ ಅವರೊಬ್ಬರ ಮೇಲೆ ಇದು ಮಾಡ್ಕಂಡ್ರೆ ಪಾಪ ಅವ್ರಿಗೆ ವಯಸ್ಸಾಗೈತಿ ಗೌರವ ಐತಿ ಆಟ ಅವ್ರಿಗೆ ಲೀವ್ ಅಂತ ಅಂತಳಲ್ಲ ಅಮ್ಮ ಓಕೆ ಹೌದು ಹೌದು ಅಂದ್ರೆ ಜಗದೀಶ್ ಅವರಲ್ಲಿ ಇರುವಂತ ಯಾವ ಲಕ್ಷಣಗಳು ಯಾವ ಗುಣಗಳು ಇಷ್ಟ ಆಯ್ತು ನಿಮಗೆ ಅಂತ ಅವರು ಕಾಮಿಡಿ ಮಾಡ್ತಾರೆ ಸರ್ ಡ್ಯಾನ್ಸ್ ಮಾಡ್ತಾರೆ ಎಂಟರ್ಟೈನ್ಮೆಂಟ್ ಕೊಡಕತ್ತಾರೆ ಸರ್ ಆಮೇಲೆ ಅಮ್ಮ ಜೊತೆ ಯಾರ ಜೊತೆ ಗುದ್ದಾಡ್ತಾರೆ ಸರ್ ನೆಕ್ಸ್ಟ್ ಟೈಮ್ ಇಮ್ಮಿಡಿಯೇಟ್ ಅವ್ರು ಸಾರಿ ಕೇಳ್ಕೊಂಡು ಎಲ್ಲ ಇದು ಮಾಡಕತ್ತಾರೆ ಅವ್ರ ಫ್ರೆಂಡ್ಲಿ ಇದು ಮಾಡಕತ್ತಾರೆ ಸರ್ ಓಕೆ ಆಟನು ಚೆನ್ನಾಗಿ ಆಡ್ತಾರೆ ಆಮೇಲೆ ಎಲ್ಲ ಜೊತೆ ಹೊಂದ್ಕೊಳಕತ್ತಾರೆ ಸರ್ ಆ ಒಂದು ಪದ ಬಳಕ ಯೂಸ್ ಮಾಡ್ಬೇಕಾಯ್ತು ಅದನ್ನು ಮಾಡಿ ಇದೆ ಮಾಡಿರ್ತಾರೆ ಅಷ್ಟೇ ಹೌದು 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 ಹಾ ಸರ್ ಸೊ ಹಾಗಾಗಿ ಅಂದ್ರೆ ಖುಷಿ ಆಗುತ್ತೆ ಯಾಕಂದ್ರೆ ಜಗದೀಶ್ ಅವ್ರು ಇಲ್ಲ ಅಂತಂದ್ರೆ ನಾವು ಜಗದೀಶ್ ಇಲ್ಲ ಬಂದ್ರೆ ಶಿವ ನೋಡಕ್ಕೆ ಮನಸ್ಸು ಬರುವಲ್ಲ ಸರ್ ಹೌದಲ್ವಾ ಆಟ ಪಾಠ ಬೇಗ ಸರ್ ಅವ್ರು ಇದ್ರೇನೆ ಒಂಥರ ಏನೋ ಮಜಾ ಹಾ ಸರ್ ಇಲ್ಲ ಅಂತಂದ್ರೆ ಮಜಾ ಇರೋದಿಲ್ಲ ಸೀಸನ್ 4 ಅಲ್ಲಿ ಪ್ರಥಮ ಹೆಂಗಿದ್ದ ಆ ಲೆವೆಲ್ ಗೆ ಇದ್ದಾರೆ ಸರ್ ಇವರು ಹಾ ಸೀಸನ್ 4 ಅಲ್ಲಿ ಪ್ರಥಮ ಅವರು ಅಂದ್ರೆ ಹೆವಿ ಟ್ಯಾಲೆಂಟೆಡ್ ಕಣ್ರಿ ಹಾ ಎಲ್ಲ ಟ್ಯಾಲೆಂಟೆಡ್ ಒಳ್ಳೆ ಹುಡುಗಿ ಸರ್ ಹಾ ಬಟ್ ಜಗದೀಶ್ ಅವರಲ್ಲಿ ಹೋಲ್ ಪ್ಯಾಕೇಜ್ ನೋಡಬಹುದು ನಾವು ಒಳ್ಳೆ ಸಿಂಗರ್ ಒಳ್ಳೆ ಕಾಮಿಡಿಯನ್ ಒಳ್ಳೆ ಡ್ಯಾನ್ಸರ್ ಒಳ್ಳೆ ಏನ್ ಯಾವುದಕ್ಕೂ ಇಲ್ಲ ಅಂತ ಇಲ್ಲ ವ್ಯಕ್ತಿ ಹೌದಲ್ವಾ ಹೌದು ಹೌದು ಸರ್ ಓಕೆ ಥ್ಯಾಂಕ್ ಯು ರಾಜು ಅವರೇ ಆಯ್ತು ಸರ್ ಓಕೆ ಎಸ್ ನೋಡಿ ಪ್ರತಿಯೊಬ್ಬರು ಕೂಡ ಕರೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನೇ ಹೇಳ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಜಗದೀಶ್ ಅವರು ರೀ ದ ಅವ್ರು ಇರಲೇಬೇಕು ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಅಂತಂದರೆ ಅದು ಮಜಾನೇ ಬರೋದಿಲ್ಲ ಅವರು ಇದ್ದಾಗ ಖುಷಿ ಇದೆ ಯಾಕಂದರೆ ಆ ವಾರಗಳನ್ನು ನೋಡ್ತಾರೆ ರೀ ಪ್ರತಿಯೊಬ್ಬರು ಕೂಡ ಆ ಪ್ರೋಮೋಗಳನ್ನು ನೋಡ್ತಾರೆ ಆ ಪ್ರೋಮೋಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಜಗದೀಶ್ ಅವರು ಅವರ ಏನು ನೋಡಿ
ಕೆಲವೊಂದಿಟ್ಟು ಫೋಟೋಸ್ಗಳನ್ನು ನೋಡ್ತಾ ಹೋದಾಗ ನಮ್ಗೆ ಅನಿಸೋದು ಏನಪ್ಪ ಈ ವ್ಯಕ್ತಿ ಈ ರೀತಿ ಇದಾನಲ್ಲ, ಈ ನಾವು ಈ ಅನ್ಕೊಂಡೇ ಇರಲಿಲ್ಲ ಈ ವ್ಯಕ್ತಿ ಈ ರೀತಿ ಇದಾನೆ ಅಂತ ನಾವು. ಬಟ್ ಭಾರಿ ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿ, ಬಟ್ ಕರ್ನಾಟಕ ಜನತೆಯನ್ನು ಈಗ ಮನಸ್ಸನ್ನು ಗೆದ್ದಿರುವಂಥದ್ದು. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾರಿದ್ದಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಸೊ ಮನಸ್ಸಲ್ಲಿ ಏನಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಮತ್ತೊಬ್ಬರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಹಲೋ, ಹಲೋ ಸರ್, ನಮಸ್ಕಾರ. ತಮ್ಮ ಹೆಸರು? ಸರ್, ಎಲ್ಲಿಂದ ಕರೆ ಮಾಡಿದಿರಾ? ಬೀರೂರಿಂದ ಕರೆ ಮಾಡಿದ್ರು ಸರ್. ಹೇಳಿ, ಏನ್ ಹೇಳ್ತೀರಾ ಜಗದೀಶ್ ಅವರ ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾ ಬೇಡವಾ ಅಂತ? ಓಕೆ, ಹೌದೌದೌದು. ಓಕೆ, ಜಗದೀಶ್ ಸರ್ ಆ ವಯಸ್ಸಲ್ಲಿ ಓಕೆ ಸರ್, ಈಗ ಓದ್ತಿದ್ದಾನಂತೇಳಿದ್ರೆ ಓದ್ತಿದ್ದಾನ ನೋಡಿದ್ದೆ ಸರ್ ನಮ್ಮ ಅವಾಗ ಕಾರ್ತಿಕ್. ಹೌದೌದೌದು. ಓಕೆ, ಓಕೆ, ಧನ್ಯವಾದಗಳು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ನಮ್ಮ ಅಂದರೆ ಈಗ ಸ್ಪರ್ಧಿಗಳಲ್ಲೂ ಕೂಡ ಮೊದಲನೇ ವಾರದಲ್ಲಿ ಹೊರಗೆ ಬಂದಂಥ ಯಮುನಾ ಅವರನ್ನು ಕೂಡ ನಾವು ಕರೆ ಮಾಡೋಣ. ಅವರು ಕೂಡ ಯಾವ ರೀತಿ ಇದ್ದಾರೆ, ಏನು ಕತೆ ಅನ್ನೋವಂಥದ್ದು ವಿಚಾರ. ಯಾಕಂದರೆ ಜಗದೀಶ್ ಅವರ ಬಗ್ಗೆ ಇರುವಂಥ ಒಪಿನಿಯನ್ ಏನು, ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ವಾರಗಳನ್ನು ಅವರ ಜೊತೆ ಅಂತಂದರೆ ಆ ಬಿಗ್ ಬಾಸ್ ಮನೆಯಲ್ಲಿ ಕಳೆದಿದ್ದಾರೆ. ಸೊ ಯಾವ ರೀತಿ ಇತ್ತು ಆ ದಿನಗಳು, ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸೊ ಅವ್ರನ್ನ ಕೂಡ ಕರೆ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತೀವಿ. ಬಟ್ ಯಾಕಂದರೆ ಬಿಗ್ ಬಾಸ್ ಅಂತ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕೂಡ ಎಂಟರ್ಟೈನ್ಮೆಂಟ್ ಇರುತ್ತೆ, ಜಗಳ ಇರುತ್ತೆ, ಪ್ರೀತಿ ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಸೊ ಸೀಸನ್ 10 ಯಾಕೆ ಅತಿ ಹೆಚ್ಚು ಹೋಲಿಸ್ತಾ ಇದ್ದಾರೆ ಅಂತಂದರೆ ಆ ಸೀಸನ್ ಹಾಗೆ ಇತ್ತುರಿ. ಪ್ರತಿಯೊಬ್ಬರೂ ಕೂಡ ಒಂದೊಂದು ಕ್ಯಾಂಡಿಡೇಟ್ ಯಾವ ರೀತಿ ಇದ್ದರು ಅಂತಂದರೆ ಕಾರ್ತಿಕ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ವಿನಯ್ ಆಗಿರ್ಬೋದು, ತನಿಷಾ ಆಗಿರ್ಬೋದು, ವರ್ತೂರ್ ಸಂತೋಷ್ ಅವರಾಗಿರ್ಬೋದು, ಏನೋ ತುಕಾಲಿ ಸಂತೋಷ್ ಆಗಿರ್ಬೋದು, ಅಂದರೆ ಹೋಲ್ ಅವ್ರ ಪ್ಯಾಕೇಜ್ ಒಂದು ಕಡೆ ಸೈಲೆಂಟ್ ಆಗಿದ್ದವರು. ಅಂದರೆ ಸೀಸನ್ 10 ಮತ್ತು 11 ಹೋಲಿಸ್ಕೊಂಡ್ರೆ ಈ ರೀತಿ ಹೈಲೈಟ್ ಆಗುತ್ತೆ ಅಂತ ಯಾವತ್ತೂ ಕೂಡ ಊಹೆ ಕೂಡ ಮಾಡಿರಲಿಲ್ಲ. ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಹೈಲೈಟ್ ಆಗ್ತಾ ಇದ್ದಾರೆ. ಆದರೆ ಮೊದಲನೇ ವಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಕ್ಯಾಪ್ಟನ್ಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು, ಏನು ಕತೆ, ಹಂಸ ಅವರು ಮೊದಲನೇ ವಾರದಲ್ಲಿ ಕ್ಯಾಪ್ಟನ್ ಆಗ್ತಾರೆ, ಆದರೆ ಜಗದೀಶ್ ಅವರು ಗೋಳ ಹಾಕಿಸ್ಕೊಂಡೊಟ್ಟು ಯಾರೂ ಕೂಡ ಗೋಳ ಹಾಕ್ಕೊಂಡಿರಲಿಲ್ಲ ಅನ್ಸುತ್ತೆ. ಯಾಕಂದರೆ ಹಂಸ ಅವರು ಆ ರೀತಿ ಯಪ್ಪ ಸಾಕಾಗೋಗ್ಬಿಟ್ಟಿತ್ತು, ಅವ್ರನ್ನ ಯಾವ ರೀತಿ ಮ್ಯಾನಿಪ್ಯುಲೇಟ್ ಮಾಡಿಕೊಂಡು ಕೆಲಸ ಮಾಡಿಕೊಂಡ್ರು, ಏನು ಕತೆ, ಏನು ನೆಲ ಬರ್ಸೋದಾಗಿರ್ಬೋದು, ಬಾತ್ರೂಮ್ ತೊಳೆಯೋದಾಗಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಆಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.